ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಮ್. ವೆಲ್ಕಮ್ ಟು ಒಂದು ಸಂಚಾರಿ ಕಥೆ ಆಗ್ರಾ ಎಡಿಷನ್. ಸೊ ಈಗ ನಾವು ಬೆಡ್ವೈಸರ್ ಅನ್ನೋ ಜಾಗದಲ್ಲಿ, ಹಾಸ್ಟೆಲ್ ಅದು. ಸೊ ಅಲ್ಲಿ ಬಂದು ಚೆಕ್ ಇನ್ ಆಗಿದ್ದೀವಿ. ಸೊ ಒನ್ ಡೇಗೆ ರೂಮ್ ತೊಗೊಂಡಿದ್ವಿ ಆ್ಯಂಡ್ ನಾಳೆ ತನಕ ಇಲ್ಲೇ ಇರ್ತೀವಿ. ಇಲ್ಲಿ ಸುತ್ತಾಡುವಂಥ ನೋಡುವಂಥ ಜಾಗಗಳು, ತಿನ್ನುವಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈಗ ನಾವು ಸ್ವಲ್ಪ ಹತ್ರ ಶುರು ಹಚ್ಕೊಳ್ತಾ ಇದ್ವಿ. ಸೊ ಬನ್ನಿ ನಮ್ಮ ಜೊತೆ ಹೋಗೋಣ. ಜಿಎಂವಿ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಸುಮಾರು ಒಂದು 10 ವರ್ಷಗಳಿಂದ ನಡ್ಸ್ಕೊಂಬರ್ತಿರ್ತಕ್ಕಂಥ ಈ ಜಾಗ ಆಗ್ರಾ ಲೋಕಲೈಟ್ಸ್ಗೆ ಫೇವ್ರೇಟ್ ಅಂದರೆ ತಪ್ಪಂತಹುದಿಲ್ಲ. ಇಲ್ಲಿ ಎಂಟ್ರ್ ಹತ್ತಿದಾಗನೇ ಫಸ್ಟ್ ನಮಗೆ ಸ್ವೀಟ್ ಅಂಗಡಿ ಕಾಣುತ್ತೆ ಆ್ಯಂಡ್ ವಿವಿಧ ರೀತಿಯಾದ ಸ್ವೀಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಒಳಗೆ ಎಂಟ್ರ್ ಆದರೆ ರೆಸ್ಟೋರೆಂಟ್ ಇದೆ, ಅಲ್ಲಿ ಸೀಟಿಂಗ್ ಆಪ್ಷನ್ ಜೊತೆಗೆ ಸರ್ವಿಸ್ ಕೂಡ ಅವೈಲಬಲ್ ಇದೆ. ನಾವು ಮಧ್ಯಾಹ್ನ ಹೊತ್ತು ಹೋಗಿದ್ದರಿಂದ ನಾವು ಸ್ಪೆಷಲ್ ಥಾಲಿ ಆರ್ಡರ್ ಮಾಡಿದ್ವಿ. ಸೊ ಮೀಲ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದ್ರೆ, ಒಂದು ಪ್ಲೇಟ್ ಪಲಾವು, ಅದ್ರ ಜೊತೆಗೆ ಪನ್ನೀರ್ ಪಲ್ಯ, ಆಮೇಲೆ ಒಂದು ಗ್ರೇವಿ, ಆಮೇಲೆ ದಾಲ್ ಮಾಕ್ನಿ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ರೀತಿಯಾದ ಬ್ರೆಡ್ ಕೊಟ್ಟಿದ್ದಾರೆ. ಒಂದು ನಾನು, ಇನ್ನೊಂದು ಲಚ್ಚಾ ಪರೋಟ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪಾಪಡು, ಕ್ಯಾರೆಟು, ಸೌತೆಕಾಯಿ, ಮೊಸರು ಬಜ್ಜಿ ಎಲ್ಲ ಕೊಟ್ಟಿದ್ದಾರೆ. ನಾವು ಮೊದಲಿಗೆ ನಾನಿಂದ ಶುರು ಮಾಡೋಣ ಅಂತೇಳ್ಬಿಟ್ಟು ನಾನ್ನ ಟ್ರೈ ಮಾಡೋಕ್ಕೆ ಹೋದ್ವಿ. ನಾನಂತೂ ಬಹಳ ಸಾಫ್ಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಅದ್ರ ಜೊತೆಗೆ ನಾವು ಗ್ರೇವಿ ಜೊತೆ ನೆಂಚ್ಕೊಂಡು ತಿನ್ಬೇಕಾರೆ ಗ್ರೇವಿ ಬ್ಯಾಲೆನ್ಸ್ ಫ್ಲೇವರ್ ಇತ್ತು, ಒಂದು ಸ್ವಲ್ಪ ಸ್ವೀಟು. ಅದ್ರ ಜೊತೆಗೆ ಹಾಕಿರ್ತಕ್ಕಂಥ ಪನ್ನೀರ್ ಅಂತೂ ಬಹಳ ಮೃದುವಾಗಿತ್ತು, ಬಹಳನೇ ಚೆನ್ನಾಗಿತ್ತು ತಿನ್ನೋದಕ್ಕೆ. ಮೀಲ್ಸ್ ತಿಂದಾಯಿತು. ಮೀಲ್ಸಲ್ಲಿ ಪರೋಟ ಮತ್ತು ನಾನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಕೊಟ್ಟಿರ್ತಕ್ಕಂಥ ಗ್ರೇವಿನೂ ತುಂಬ ಚೆನ್ನಾಗಿತ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅದ್ರ ಜೊತೆ ಕೊಟ್ಟಿರ್ತಕ್ಕಂಥ ಪಲಾವ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ಅದರಲ್ಲಿ ಉಪ್ಪು ಖಾರ ಎಂಥದ್ದು ಇರಲಿಲ್ಲ, ಅದನ್ನು ತಿನ್ನಕ್ಕಾಗಿಲ್ಲ. ಆಮೇಲೆ ನೋಡಿದ್ರೆ ಒಂದು ಸ್ವೀಟ್ ಕೂಡ ತಂದು ಕೊಟ್ಟಿದ್ದಾರೆ. ಸೊ ಸ್ವೀಟ್ ಹೆಂಗಿದೆ ನೋಡೋಣ. ಈ ಮೀಲ್ಸಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಈ ಜಾಮೂನು ಸಿಕ್ಕಾಪಟ್ಟೆ ಮೃದುವಾಗಿತ್ತು, ಪ್ರಾಬಬ್ಲಿ ಇವರೇ ತಯಾರು ಮಾಡ್ತಾರೆ ಅನ್ಸುತ್ತೆ. ಜಾಮೂನ್ ಚೆನ್ನಾಗಿದ್ದ ಕಾರಣಕ್ಕೆ ನಾವು ಇವ್ರ ಹತ್ರ ಸಿಗುವಂಥ ಫೇಮಸ್ ಸ್ವೀಟ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಅದರಲ್ಲಿ ರಸ್ಮಲೈ ಮತ್ತು ರಾಜಭೋಗ್ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಜೊತೆಗಿರುವಂಥ ಹಾಸ್ಟೆಲ್ ಮೇಟು ರಾಜಭೋಗ್ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟರು. ಓಕೆ, ಹೊಟ್ಟೆ ತುಂಬ ಊಟ ಮಾಡಾಯಿತು, ತುಂಬ ತೃಪ್ತಿಯಾಗಿದೆ. ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಸ್ವೀಟ್ಸು ತಿಂದ್ವಿ. ಈಗ ನಾವು ತಾಜ್ಮಹಲ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಲೈಫಲ್ಲಿ ಫಸ್ಟ್ ಟೈಮು ತಾಜ್ಮಹಲ್ ನೋಡೋಕೆ ಹೋಗ್ತಿರೋದು, ತುಂಬಾ ಖುಷಿ ಆಗ್ತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ಕೊತೀನಿ, ಬನ್ನಿ ಹೋಗೋಣ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದಂಥ ತಾಜ್ಮಹಲ್ ನಮ್ಮ ಆಗ್ರಾಲಿದೆ. ಯಾವುದೇ ವೆಹಿಕಲಲ್ಲಿ ಹೋದ್ರೂ ನೀವು 1 ಕಿಲೋಮೀಟರ್ ದೂರದಲ್ಲಿ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಲೇಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಎಂಟ್ರ್ ಆಗೋಕ್ಕೆ ಒಂದು ಎಂಟ್ರಿ ಫೀಸ್ ಅಂತ 20 ರುಪೀಸ್ ಇಟ್ಟಿದ್ದಾರೆ. ಆ್ಯಂಡ್ ತಾಜ್ಮಹಲ್ ಒಳಗಡೆ ಎಂಟ್ರ್ ಆಗಬೇಕಂದ್ರೆ 200 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಸೊ ನೀವು ಫಸ್ಟ್ ಎಂಟ್ರ್ ಆಗಬೇಕಂದ್ರೂ ಇಲ್ಲಿ ಆಫ್ಲೈನ್ ಟಿಕೆಟ್ ಇದೆ, ಆನ್ಲೈನ್ ಟಿಕೆಟ್ ಇದೆ. ಆನ್ಲೈನ್ ಟಿಕೆಟ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ, ಕನ್ವೀನಿಯಂಟ್, ಒಳಗೆ ಎಂಟ್ರ್ ಆಗೋದು. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ತಾಜ್ಮಹಲ್ನ ಕಟ್ಟಿಸಿದ್ದು ಶಾಜಹಾನು. 1653 ತಾಜ್ಮಹಲ್ ಕನ್ಸ್ಟ್ರಕ್ಷನ್ ಮುಗಿದು ಓಪನ್ ಮಾಡಿಸ್ತಾರೆ. ಸೊ ಈ ತಾಜ್ಮಹಲ್ ಬಗ್ಗೆ ತಗೊಂಡ್ರೆ, ಇದನ್ನ ಕಟ್ಟಕ್ಕೆ ಸುಮಾರು 22 ವರ್ಷಗಳಾಗಿದೆ. ಅಂಡ್ 22,000 ಲೇಬರರ್ಸ್ನ ಇಟ್ಕೊಂಡು ಕಟ್ಟಿದ್ದಾರೆ. ಬಟ್ ಆ ಎಲ್ಲ 22,000 ಲೇಬರರ್ಸ್ ಕೈನೂ ಕಟ್ ಮಾಡಿದ್ದಾರೆ. ಇನ್ನೊಂದು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ 22,000 ಜನ ಕೈನ ಕಟ್ ಮಾಡಿದ್ದಾರೆ, ಇದೆಂತ ಅದ್ಭುತ ಆಗತ್ತೆ ವರ್ಲ್ಡ್ಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ 7 ಅದ್ಭುತದಿಂದ ಇದನ್ನ ತೆಗೀರಿ ಅಂತೆಲ್ಲ ಜಗಳ ಮಾಡ್ತಾ ಇದ್ದಾರೆ. ಅದರದ್ದು ಇನ್ನೂ ಕಾಂಟ್ರವರ್ಸಿ ಹೋಗ್ತಾನೆ ಇದೆ, ಇಂಟರ್ನೆಟ್ ಎಲ್ಲ ನೀವು ನೋಡ್ಬೋದು. ಈ ತಾಜ್ಮಹಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸುಮಾರು 3,20,00,000 ರೂಪಾಯಿ ಖರ್ಚಾಗಿದೆ ಆಗಿನ ಕಾಲದಲ್ಲಿ. ಅದಾದಮೇಲೆ ಇವರು ಸುಮಾರು 40 ಪ್ರೆಷಿಯಸ್ ಆ್ಯಂಡ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ನ ಯುಟಿಲೈಸ್ ಮಾಡಿ ಕಟ್ಟಿರ್ತಕ್ಕಂಥ ಜಾಗ ಇದು. ಪ್ರೆಷಿಯಸ್ ಸ್ಟೋನಲ್ಲಿ ಯಾವ್ದಾದಪ್ಪ ಯೂಸ್ ಮಾಡಿದಾರೆ ನೋಡಿದ್ರೆ, ಎಮರಲ್ಡು, ಡೈಮಂಡು, ಪರ್ಲ್, ಸ್ಯಾಫೈರು, ಸುಮಾರು ವೆರೈಟಿ ಯೂಸ್ ಮಾಡಿದ್ದಾರೆ. ತಾಜ್ಮಹಲ್ ಸುತ್ತ ನೋಡೋದಕ್ಕೆ ಸುಮಾರು 2-3 ಅವರ್ಸ್ ಐಡಿಯಲ್ ಟೈಮ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಬೆಳಗೊತ್ತಲ್ಲಿ ನೀವು ವಿಸಿಟ್ ಮಾಡಿದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ, ಟ್ರೈ ಮಾಡಿ ನೋಡ್ಬೋದು. ನೋಡಿದ್ರಲ್ಲ ತಾಜ್ಮಹಲ್ ತುಂಬಾ ಚೆನ್ನಾಗಿತ್ತು. ಸಂಜೆ ಸಮಯ ಆಗ್ತಿದೆ. ಈಗ ಈ ಆಗ್ರಾನ ಒಂದು ಸ್ಪೆಷಲ್ ಸ್ವೀಟ್ ಇದೆ, ಅದು ಯಾವುದೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಆ ಜಾಗಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ಬಿಟ್ಟು ಆ ಸ್ವೀಟ್ನ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಏನಪ್ಪಾ ಈ ಮಾಮ್ಕು ಟ್ರೆಡಿಷನಲ್ ಸ್ವೀಟು ಆಗ್ರಾ ಸ್ವೀಟ್ ಅಂತ ಹೇಳ್ಬಿಟ್ಟು ಪಿಜ್ಜಾ ತಿನ್ನಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಅನ್ಕೊಳ್ತಿದ್ದೀರಾ? ಏನಾಯ್ತು ಅಂತ ಹೇಳಿದ್ರೆ, ಸ್ವೀಟು ನಾಳೆ ಬೆಳಗ್ಗೆನೂ ಹೋಗಿ ತಿನ್ಬೋದು. ಈಗ ಈ ಪಿಜ್ಜಾ ಟೇಸ್ಟ್ ಮಾಡೋಣ ಅಂತ, ಯಾಕಂದ್ರೆ ನಾವು ಮತ್ತೆ ನಾಳೆ ಬೆಳಗ್ಗೆ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಮಥುರಾಗೆ. ಸೊ ಅದಕ್ಕೋಸ್ಕರ ಈ ಪಿಜ್ಜಾನ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಒಂದು ಫುಡ್ ಸ್ಟ್ರೀಟ್ ಇದೆ, ಶಂಕರ್ ಗಾರ್ಡನ್ ಅಂತ ಈ ಏರಿಯಲ್ಲಿ ಫುಡ್ ಸ್ಟ್ರೀಟ್ ಇದೆ. ಅಲ್ಲಿ ಒಂದು ಡಾಮಿನೋ ಸ್ಟೈಲ್ ಪಿಜ್ಜಾನ ಮಾಡ್ತಾರೆ ಅಂತ ತುಂಬಾನೇ ಫೇಮಸ್ ಅಂತ ಹೇಳಿದ್ರು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಬನ್ನಿ ಏನೇನ್ ಮಾಡ್ತಾರೆ ನೋಡೋಣ. ದಿ ಪಿಜ್ಜಾ ಹಬ್ ಸುಮಾರು ಒಂದು 5-6 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂತ ಈ ಜಾಗ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಪಡೆ ಫೇಮಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಕೇವಲ 59 ರೂಪಾಯಿಯಿಂದ ಇಲ್ಲಿ ಪಿಜ್ಜಾ ರೇಟ್ ಶುರು ಆಗುತ್ತೆ. ಸ್ಮಾಲು, ಮೀಡಿಯಂ, ಲಾರ್ಜ್ ಅಂತ 3 ಸೈಜ್ ಅಲ್ಲಿ ಮಾರ್ತಿದ್ದಾರೆ. ಅಂಡ್ ಈ ಜಾಗ ಬಂದು ಕಂಪ್ಲೀಟ್ಲಿ ವೆಜಿಟೇರಿಯನ್. ನಾವು ಆರ್ಡರ್ ಮಾಡಿದ ಮೇಲೆ ಫ್ರೆಶ್ ಆಗಿ ಪಿಜ್ಜಾ ಬೇಸ್ನ ಇವರೇ ತಯಾರು ಮಾಡಿ, ಇವ್ರದೇ ಆದಂಥ ಪಿಜ್ಜಾ ಸಾಸು, ಆಮೇಲೆ ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಕೆ ಮಾಡಿ
ಪಿಜ್ಜಾನ ತಯಾರು ಮಾಡಿಕೊಡ್ತಾರೆ. ಸಿಕ್ಕಾಬಡೆ ಹೆವಿ ಡಿಮ್ಯಾಂಡ್ ಇರುತ್ತೆ. ಸಂಜೆ ನೀವು 6-7 ಗಂಟೆ ಮೇಲೆ ಹೋದರೆ ಒಂದು ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ವೆಯ್ಟ್ ಟೈಮ್ ಇದ್ದೇ ಇರುತ್ತೆ. ಅಷ್ಟು ಡಿಮ್ಯಾಂಡ್ ಅಂತಲೇ ಹೇಳಬೇಕು ಈ ಜಾಗಕ್ಕೆ. ಆ್ಯಂಡ್ ಇನ್ನೊಂದು ವಿಚಾರ, ಈ ಪಿಜ್ಜಾ ಇಷ್ಟು ಚೆನ್ನಾಗಿ ಬರ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ, ಇವರು ಸುಮಾರು ಒಂದು 6-7 ವರ್ಷ ಡಾಮಿನೋಸಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಬಿಟ್ಟು ಇವ್ರದೇ ಆದಂಥ ಒಂದು ಹೊಸ ಕಾರ್ಟ್ನ ಓಪನ್ ಮಾಡಿ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ಜನಕ್ಕೆ ಪಿಜ್ಜಾನ ಮಾರಬೇಕು ಅಂತ ಶುರು ಮಾಡಿದ್ದಾರೆ. ಆ ಒಂದು ವಿಷಯದಲ್ಲಿ ಇವರು ಸಕ್ಸೀಡ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಕಮ್ಮಿ ಚಾರ್ಜ್ ಮಾಡ್ತಿದ್ದಾರೆ, ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ಅಂತಲ್ಲ ಏನೂ ಇಲ್ಲ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿನೇ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಲೋಡೆಡ್ ಆಗಿದೆ ಪಿಜ್ಜಾ ಅಂತ. ಇದಕ್ಕೆ 170 ರುಪೀಸ್ ಮಾತ್ರ ಚಾರ್ಜ್ ಮಾಡಿರೋದು ಇವರು. ಸೊ 170 ರುಪೀಸ್ ಕೊಟ್ಬಿಟ್ಟು ವೆಜ್ ಡಿಲೆಕ್ಸ್ ಪಿಜ್ಜಾ ಅಂತ ತೊಗೊಂಡಿದ್ವಿ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿ ಕಾಣಿಸ್ತಿದೆ. ಆ್ಯಂಡ್ ಚೀಸ್ ಫುಲ್ ಕೂಡ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಸೊ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಹೇಳ್ದಂಗೆ ಚೀಸ್ ಫುಲ್ ಎಲ್ಲ ಆಗ್ತಿತ್ತು. ಆ್ಯಂಡ್ ಜನರಸ್ ವೆಜಿಟೇಬಲ್ ಫಿಲ್ಲಿಂಗ್ ಜೊತೆಗೆ ಥಿನ್ ಕ್ರಸ್ಟ್ ಇತ್ತು, ತಿನ್ನಕ್ಕೆ ಬಹಳನೇ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಸ್ಪೈಸಿಯಾಗೂ ಅನಿಸ್ತು ತಿನ್ನೋವಾಗ. ಕೊಟ್ಟಿರೋ 170 ರುಪೀಸ್ಗೆ ಕಂಪ್ಲೀಟ್ಲಿ ವರ್ತ್ ಗುರು. ಸೊ ಆ್ಯಕ್ಚುಲಿ ಈ ಜಾಗನ ಸಜೆಸ್ಟ್ ಮಾಡೋದವ್ರು ಹೇಳಿದ್ರು ಡಾಮಿನೋಸ್ ಸ್ವೀಟ್ ಸ್ಟೈಲ್ ಪಿಜ್ಜಾ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ತಿನ್ ಮೇಲೆ ಗೊತ್ತಾಯಿತು, ಸೊ ಆಲ್ಮೋಸ್ಟ್ ಡಾಮಿನೋಸ್ ಥರನೇ ಇದೆ, ತುಂಬಾ ಚೆನ್ನಾಗಿದೆ. 170 ರುಪೀಸ್ಗೆ ಒಳ್ಳೆ ಪಿಜ್ಜಾ ಅಂತ ಹೇಳ್ತೀನಿ. ನೀವು ನೆಕ್ಸ್ಟ್ ಟೈಮು ಆಗ್ರಾ ಕಡೆ ಬಂದು ತಾಜ್ಮಹಲ್ ನೋಡಿದ್ರೆ ಅಲ್ಲಿಂದ ಒಂದು 3.5 ಕಿಲೋಮೀಟರ್ಸ್ ದೂರದಲ್ಲಿ ಈ ಜಾಗ ಇದೆ. ಖಂಡಿತವಾಗ್ಲು ಈ ಜಾಗದಲ್ಲಿ ಬಂದು ಟ್ರೈ ಮಾಡಿ, ಖಂಡಿತವಾಗ್ಲು ಇಷ್ಟ ಆಗುತ್ತೆ. ಇದು ಕಂಪ್ಲೀಟ್ ಫುಡ್ ಸ್ಟ್ರೀಟ್ ಇದೆ. ಆ್ಯಂಡ್ ಇದು ಪ್ಯೂರ್ ವೆಜಿಟೇರಿಯನ್ ಜಾಗ, ತುಂಬಾ ಚೆನ್ನಾಗಿದೆ, ಬಂದು ಎಕ್ಸ್ಪ್ಲೋರ್ ಮಾಡಿ ನೋಡಿ. ಸೊ ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ದೇವಿರಾಮ್ ಸ್ವೀಟ್ಸ್ ಅನ್ನೋ ಜಾಗಕ್ಕೆ ಬಂದಿದ್ವಿ. ಈ ಜಾಗದಲ್ಲಿ ಬೆದ್ಮಿಪುರಿನ ಬ್ರೇಕ್ಫಾಸ್ಟ್ ಆಗಿ ಸರ್ವ್ ಮಾಡ್ತಾರೆ. ಸೊ ಇಲ್ಲಿನ ಒಂದು ಸ್ಟೇಪಲ್ ಫುಡ್ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಅದ್ರ ಜೊತೆಗೆ ಈ ಲಸ್ಸಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಇದೆ, ಜಿಲೇಬಿನೂ ತುಂಬ ಫೇಮಸ್ ಇದೆ. ಈ 3 ಡಿಶಸ್ನ ನಾವು ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ಅಂತ ಹೊಸ್ಕೊಳ್ತೀವಿ. ದೇವಿರಾಮ್ ಸ್ವೀಟ್ಸ್ ಈ ಜಾಗ ಒನ್ ಆಫ್ ದಿ ಐಕಾನಿಕ್ ಸ್ಪಾಟ್ ಆಫ್ ಆಗ್ರಾ. ಅಂಡ್ ಸಿಕ್ಕಾಬಡೆ ಫೇಮಸ್ ಇದೆ. ಪ್ರತಿಯೊಂದು ಊರಲ್ಲೂ ಒಂದೊಂದು ಸ್ಟೇಪಲ್ ಫುಡ್ ಅಂತ ಅವ್ರದೇ ಇದ್ದೇ ಇರುತ್ತೆ. ಅಂಥದ್ದೊಂದು ಈ ಊರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟ್ಗೆ ಬೆದ್ಮಿಪುರಿ ಜಿಲೇಬಿ ಮತ್ತು ಲಸ್ಸಿ ಕುಡಿತಾರೆ. ಸೊ ಬೆದ್ಮಿಪುರಿ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮ ಸೌತ್ ಇಂಡಿಯನ್ನು ನಾರ್ಮಲ್ ಪೂರಿನೇ ಅದು, ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರುತ್ತೆ. ಆ್ಯಂಡ್ ಈ ಜಾಗದಲ್ಲಿ ಬೆದ್ಮಿಪುರಿ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ನಿಜವಾಗ್ಲು ತಪ್ಪಂತ ಹೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಒಂದು 1/2 ಅವರ್ 1 ಅವರ್ ಅಲ್ಲಿದ್ದೆ, ಒಂದು 2 ಮಿನಿಟ್ಸ್ಗೂ ಕಂಪ್ಲೀಟಾಗಿ ಇಲ್ಲಿ ಬೆದ್ಮಿಪುರಿ ತಯಾರು ಮಾಡ್ತಾನೆ ಇರ್ತಾರೆ. ಬೈ 1 ಪ್ಲೇಟ್ ಬೆದ್ಮಿಪುರಿ ಅವ್ರ 1 ಪ್ಲೇಟ್ ಜಿಲೇಬಿ ಲಸ್ಸಿ. ಪ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಆಗಿತ್ತು. ಇಷ್ಟು ಆರ್ಡರ್ ಮಾಡಿದ್ರು ಕೇವಲ 89 ರೂಪಾಯಿ ಮಾತ್ರ ಖರ್ಚಾಯಿತು. ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ತಯಾರಾಗ್ತಾನೆ ಇರೋದ್ರಿಂದ ನಮಗೆ ಆರ್ಡರ್ ಮಾಡಿದ ತಕ್ಷಣ ಬಿಸಿ ಬಿಸಿ ಪೂರಿ ನಮ್ಗೆ ಸಿಗುತ್ತೆ. ದೇವಸ್ಥಾನ ಪ್ರಸಾದ ಕೊಟ್ಟಂಗೆ ಜೊನ್ನೆಯಲ್ಲಿ ಇವರು 2 ಪೂರಿ ಹಾಕಿ ಅದಕ್ಕೆ ಆಲೂಗಡ್ಡೆ ಸಬ್ಜಿ ಹಾಕಿ ಮೇಲ್ಗಡೆ ಸ್ವಲ್ಪ ಕರ್ಡ್ ಹಾಕಿ ಕೊಡ್ತಾರೆ. ನೋಡಕ್ಕೆ ಬಹಳನೇ ಅಪೀಲಿಂಗ್ ಆಗಿ ಕಾಣಿಸ್ತಿತ್ತು ಪೂರಿ ಅಂತೂ. ಟೇಸ್ಟ್ ವೈಸ್ ನೋಡಿದ್ರೆ ಪೂರಿ ಆಯಿಲಲ್ಲಿ ಇಟ್ಟು ಪರ್ಫೆಕ್ಟ್ ಆಗಿ ಡೀಪ್ ಫ್ರೈ ಆಗಿತ್ತು. ಅದನ್ನ ತಗೊಂಡು ಆಲೂಗಡ್ಡೆ ಸಬ್ಜಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಆಲೂಗಡ್ಡೆ ಸಬ್ಜಿಯಿಂದ ಒಂಚೂರು ಜಾಸ್ತಿ ಖಾರಾಂಶ ಬರುತ್ತೆ ಫಸ್ಟ್ ತಿನ್ಬೇಕಾದ್ರೆ. ಅದಾದ್ಮೇಲೆ ಕರ್ಡಿಂದ ಸ್ವಲ್ಪ ಸೆಟಲ್ ಮಾಡುತ್ತೆ, ಸಖತ್ತಾಗಿತ್ತು ಅಂತ ಹೇಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾವು ಜಿಲೇಬಿ ತಗೊಂಡ್ವಿ. 1 ಪ್ಲೇಟ್ ಜಿಲೇಬಿಗೆ ಸುಮಾರು ಪೀಸಸ್ ಬರುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ನೋಡಿದ್ರೆ ಸಿಕ್ಕಾಬಡೆ ಜ್ಯೂಸಿಯಾಗಿ ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಫೈನಲಿ ನಾವು ಲಸ್ಸಿಯಿಂದ ಮುಗಿಸೋಣ ಅಂತ ಒಂದು ಗ್ಲಾಸ್ ಲಸ್ಸಿ ತೊಗೊಂಡ್ವಿ. ಲಸ್ಸಿ ಅಂತೂ ಇಲ್ಲಿ ಕಂಟಿನ್ಯೂಸ್ ಆಗಿ ತಯಾರಾಗ್ತಾನೆ ಇರುತ್ತೆ. ಆ್ಯಂಡ್ ಮೇಲ್ಗಡೆ ಕೆನೆ ಎಲ್ಲ ಹಾಕ್ಕೊಡ್ತಾರೆ. ಕುಲ್ಲಡಲ್ಲಿ ಸರ್ವ್ ಮಾಡುವಂಥ ಈ ಲಸ್ಸಿ ನೋಡೋಕ್ಕೆ ಬಹಳನೇ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ, ಸಿಕ್ಕಾಬಟ್ಟೆ ರೆಫ್ರೆಶಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು. ದೇವಿರಾಮಲ್ಲಿ ಸಖತ್ತಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ತೋರಿಸ್ಕೊಟ್ಟೆ, ಇದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ 3 ಐಟಮ್ ತಿನ್ನಕ್ಕೂ 89 ರುಪೀಸ್ ಮಾತ್ರ ಖರ್ಚಾಗಿದೆ, ತುಂಬ ಪಾಕೆಟ್ ಫ್ರೆಂಡ್ಲಿ ಜಾಗ. ನೀವು ಬಂದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಆಗ್ರಾಗ ಬಂದಾಗ. ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡಬೇಕು, ನಮಗೂ ಐಡಿಯಾ ಅಲ್ಲ. ಸೊ ನಮ್ಮ ಜೊತೆ ಹಾಗೆ ಬನ್ನಿ, ಹೋಗೋಣ. ಆಗ್ರಾ ಸ್ಪೆಷಲ್ ಆ್ಯಂಡ್ ಟ್ರೆಡಿಷನಲ್ ಸ್ವೀಟ್ ಆದಂಥ ಪೇಟಾನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಅಂಗಡಿ ಹೆಸರು ನೋಡಿದ್ರೆ ಪಂಚಿ ಪೇಟಾ ಅಂದ್ಬಿಟ್ಟು, ಸಿನ್ಸ್ 1926 ಶುರು ಮಾಡಿಕೊಂಡು ನಡ್ಸ್ಕೊಂಬರ್ತಿದ್ದಾರೆ. ಸೊ ಅದಕ್ಕೆ ಈ ಜಾಗದಲ್ಲಿ ಸಿಗುವಂಥ ಸುಮಾರು ವೆರೈಟಿ ಆಫ್ ಪೇಟಾ ಅಲ್ಲಿ ನನಗೆ ಸಜೆಷನ್ಸ್ ಬಂದಿರೋದು ಅಂಗೂರಿ ಪೇಟಾ ಮತ್ತು ಪಾನ್ ಪೇಟಾ. ಸೊ ಇದೆರಡನ್ನ ನಾವು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ವಿ, ಬನ್ನಿ ಹೋಗೋಣ. ಪಂಚಿ ಪೇಟಾ 1926 ಪಂಚಿ ಲಾಲ್ಜಿ ಅವರು ಈ ಜಾಗನ ಶುರು ಮಾಡ್ತಾರೆ. ಆ್ಯಶ್ ಕಾರ್ಡ್ನ ಬಳಕೆ ಮಾಡಿ ಸುಮಾರು ವೆರೈಟಿ ಆಫ್ ಪೇಟಾಗಳನ್ನ ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇವತ್ತಿಗೆ ಪಂಚಿ ಪೇಟಾ ಅನ್ನೋ ಅಂಗಡಿ ಆಗ್ರಾಲಿ ಸಿಕ್ಕಾಬಟ್ಟೆ ಬ್ರಾಂಚಸ್ ಆಗಿ ಮೂಡ್ ಬಂದಿದೆ. ಅಂಗೂರಿ ಪೇಟಾ 1/2 ಕೆಜಿ, ಅವ್ರ ಪಾನ್ ಪೇಟಾ 1/2 ಕೆಜಿ. ಇವರು ಬರೀ 1/2 ಕೆಜಿ 1 ಕೆಜಿ ಅಂತ ಮಾಡ್ತಾರೆ, ಪ್ಲೇಟ್ ಲೆಕ್ಕದಲ್ಲೆಲ್ಲ ಕೊಡಲ್ಲ. ಸೊ ಅಲ್ಲೇ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅಂಗೂರಿ ಮತ್ತೆ ಪಾನ್ ಪೇಟಾ ಎರಡೂ ತೊಗೊಂಡಿದ್ದೀವಿ. ಸೊ ಇಲ್ಲೇ ತಿನ್ನೋಕ್ಕಾಗಲ್ಲ, ನಾವೇನು ಮಾಡ್ತೀವಿ ಅಂದರೆ ಇದನ್ನು ತೊಗೊಂಡೋಗಿ ರೂಮ್ಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಹೇಗಿದೆ ತಿಳ್ಕೊಂಡಿದ್ದೀನಿ, ಬನ್ನಿ ಮೇಡಮ್.
ಅಂಗುರಿಪೇಟೆ ಕೆ ಜಿ ಲೆಕ್ಕದಲ್ಲಿ ಕೊಟ್ಟರು ನಾವು ಹಾಫ್ ಕೆ ಜಿ ತೊಗೊಂಡ್ವಿ, ಬಟ್ ಪಾನ್ಪೇಟೆ ಹೆಂಗೆ ಅಂದರೆ ಪೀಸಸ್ ಲೆಕ್ಕ, ಸೊ ಒಂದು ಬಾಕ್ಸಲ್ಲಿ 12 ಪೀಸ್ ಹಾಕ್ಕೊಡ್ತಾರೆ. ಮೇಲ್ಗಡೆ ಸ್ವಲ್ಪ ಸಿಲ್ವರ್ ಫಾಯಿಲ್ ಎಲ್ಲ ಕಾಣಿಸ್ತಿತ್ತು. ಟೇಸ್ಟ್ ವೈಸ್ ನೋಡಿದ್ರೆ ಸಿಕ್ಕಾಪಡೆ ಸ್ಟ್ರಾಂಗ್ ಆಗಿ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿತ್ತು, ತುಂಬ ಯೂನೀಕ್ ಆಗೂ ಅನಿಸ್ತು ನನಗೆ. ಸೊ ಪಾನ್ಪೇಟೆ ತಿಂದಾಯಿತ್ತು, ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಿಕ್ಕಾಪಡೆ ಸ್ಟ್ರಾಂಗ್ ಫ್ಲೇವರ್ಸ್ ಇತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ. ಸೊ ಈಗ ಅಂಗೂರ್ ಪೇಟ ಅನ್ನೋದು ಫೇಮಸ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಫುಲ್ಲು ಒಂಥರ ಹೆಂಗಿದೆ ಅಂದರೆ ಜಲ್ಲಿ ಜಲ್ಲಿಯಾಗಿ ವಾಟ್ರಿ ವಾಟ್ರಿಯಾಗಿ ಅನಿಸ್ತಿದೆ. ಸೊ ಇದನ್ನು ಫಸ್ಟ್ ಕಟ್ ಮಾಡಿಬಿಟ್ಟು ತಿನ್ನ. ಅಂಗೂರಿ ಪೇಟ ಟೇಸ್ಟ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಪಾನ್ಪೇಟ ತಿಂದಿದ್ದರಿಂದ ಅಂಗೂರಿ ಪೇಟ ತಿನ್ನಬೇಕಾದ್ರೆ ತುಂಬಾ ಫ್ಲೇವರ್ಲೆಸ್ ಆಗಿ ನಾರ್ಮಲ್ ಆಗಿ ಅನಿಸ್ತು, ಏನು ಅಷ್ಟೊಂದು ಸಿಕ್ಕಾಪಡೆ ಸಗದಾಗಿತ್ತು ಅನ್ನೋ ಥರ ಏನಿರಲಿಲ್ಲ. ಅಂಗೂರಿ ಪೇಟ ವಾಸ್ ಅ ಡೀಸೆಂಟ್ ಟ್ರೈ, ಬಟ್ ಪಾನ್ಪೇಟ ಅಂತೂ ಸಗದಾಗಿತ್ತು. ಒಂದು ಸಂಚಾರಿ ಕತೆ ಆಗ್ರಾ ಎಡಿಷನ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಮಥುರಾಗೆ ಹೋಗ್ತಾ ಇದೀವಿ, ಸಂಜೆ 6 o'clock ಟ್ರೈನ್ ಇದೆ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡ್ತಾ ಇದೀವಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.